ಸ್ನೇಹಿತರೆ ನಮಸ್ಕಾರ. ಕನ್ನಡ ಜ್ಞಾನಕೋಶಕ್ಕೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆ ಈ ಪದವನ್ನು ಕೇಳಿದ ತಕ್ಷಣ ತಮಗೆಲ್ಲ ಇದೊಂದು ಧರ್ಮಗ್ರಂಥ ಎನ್ನುವುದು ತಲೆಗೆ ಬಂದು ಬಿಡುತ್ತದೆ. ಆದರೆ ಭಗವದ್ಗೀತೆಯನ್ನ ಯಾರು ಯಾರಿಗೆ ಬೋಧನೆ ಮಾಡಿದ್ರು, ಯಾವಾಗ ಬೋಧನೆ ಮಾಡಿದ್ರು, ಯಾಕೆ ಬೋಧನೆ ಮಾಡಿದ್ರು, ನಾವು ಯಾಕೆ ಈ ಭಗವದ್ಗೀತೆಯನ್ನು ಓದಬೇಕು, ಈ ಎಲ್ಲ ಸಂಶಯಗಳು ನಮ್ಮ ಮನಸ್ಸಲ್ಲಿ ಮೂಡುವುದು ಸಹಜ. ಈ ಅನುಮಾನಗಳಿಗೆಲ್ಲ ಉತ್ತರಿಸುವ ಒಂದು ಚಿಕ್ಕ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ಹಾಗೆ ನೀವು ಈ ವಿಡಿಯೋವನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ, ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಈ ಪೇಜನ್ನು ಫಾಲೋ ಮಾಡಿ. ಸ್ನೇಹಿತರೆ, ಭಗವದ್ಗೀತೆ ಅಂದರೆ ಏನು? ಹೆಸರೇ ಹೇಳುವಂತೆ ಇದು ಭಗವಂತನಿಂದ ಹೇಳಲ್ಪಟ್ಟ ಗೀತೆ. ಇದ್ರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ನಾವು ದ್ವಾಪರ ಯುಗದ ಮಹಾಭಾರತಕ್ಕೆ ಹೋಗಬೇಕಾಗುತ್ತದೆ. ಹೌದು, ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ನಾಲ್ಕು ಯುಗಗಳಿವೆ. ಮೊದಲನೆಯದು ಕೃತಯುಗ ಅಥವಾ ಸತ್ಯಯುಗ, ಎರಡನೆಯದು ತ್ರೇತಾಯುಗ, ಮೂರನೆಯದು ದ್ವಾಪರ ಯುಗ, ಹಾಗೂ ನಾಲ್ಕನೆಯದು ಕಲಿಯುಗ, ಅಂದರೆ ಈಗ ನಾವು ಇರುವ ಯುಗ. ಸತ್ಯಯುಗವನ್ನು ಸುವರ್ಣಯುಗವೆಂದೂ ಕರೆಯಲಾಗುತ್ತದೆ. ಈ ಯುಗದಲ್ಲಿ ಮಾನವರೆಲ್ಲ ಸತ್ಯವಂತರಾಗಿದ್ದರು, ಧರ್ಮ ಉನ್ನತ ಸ್ಥಾನದಲ್ಲಿತ್ತು, ಇಲ್ಲಿ ಜನ ಸಾವಿರಾರು ವರ್ಷಗಳ ಕಾಲ ಬದುಕುತ್ತಿದ್ದರು, ಹಾಗೂ ಆಗಿನ ಜನಗಳು ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ದೇವರನ್ನು ಒಲಿಸಿಕೊಳ್ಳುತ್ತಿದ್ದರು ಎಂದು ಹೇಳಲಾಗುತ್ತದೆ. ಇನ್ನು ತ್ರೇತಾಯುಗಕ್ಕೆ ಬಂದರೆ ಇದು ರಾಮ ಇದ್ದ ಯುಗ. ಈ ಯುಗದಲ್ಲಿ ರಾಮಾಯಣ ನಡೆದು ರಾವಣ ಸಂಹಾರ ಆಗುತ್ತದೆ. ದ್ವಾಪರ ಯುಗದಲ್ಲಿ ಕೃಷ್ಣ ಇರುತ್ತಾನೆ. ಈ ಯುಗದಲ್ಲಿ ಮಹಾಭಾರತ ಸಾಕ್ಷಿಯಾಗಿದೆ. ಹಾಗೂ ಕಲಿಯುಗ ಎಂದರೆ ಈಗ ನಾವು ಇರುವ ಯುಗ. ಈಗ ನಾವು ದ್ವಾಪರ ಯುಗದ ಮಹಾಭಾರತಕ್ಕೆ ಹೋಗೋಣ. ಸ್ನೇಹಿತರೆ, ಮಹಾಭಾರತದಲ್ಲಿ ಸಾಕಷ್ಟು ವಿಚಾರಗಳಿದ್ದರೂ ಮಹಾಭಾರತ ಎಂದ ತಕ್ಷಣ ನಮ್ಮ ತಲೆಗೆ ಬರುವುದು ಪಾಂಡವ ಕೌರವರ ದಾಯಾದಿ ಕಲಹ. ಹೌದು, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಮಾತಿನ ಹಾಗೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿ ಹುಟ್ಟಿದ ಕೌರವ ಪಾಂಡವರು ಬೆಳೆ ಬೆಳೆಯುತ್ತಾ ರಾಜ್ಯದ ವಿಚಾರವಾಗಿ ದಾಯಾದಿಗಳಾಗುತ್ತಾರೆ. ಇವರ ದಾಯಾದಿ ಕಲಹವು ವಿಪರೀತವಾಗಿ ಇವರ ಜಗಳವು ಕುರುಕ್ಷೇತ್ರ ಯುದ್ಧದವರೆಗೆ ಬಂದು ನಿಲ್ಲುತ್ತದೆ. ಕುರುಕ್ಷೇತ್ರದ ರಣರಂಗದಲ್ಲಿ ಕೌರವ ಪಾಂಡವರು ತಮ್ಮ ತಮ್ಮ ಸೇನೆಗಳೊಡನೆ ಯುದ್ಧ ಸನ್ನದ್ಧರಾಗಿ ಇನ್ನೇನು ಕಹಳೆ ಊದಿ ಯುದ್ಧ ಶುರುವಾಗಬೇಕೆನ್ನುವಾಗ ಪಾಂಡವರ ಮಧ್ಯಮ ಪಾಂಡವ ಮಹಾನ್ ಬಿಲ್ಲುಗಾರ ತನ್ನ ಶೌರ್ಯ ಪರಾಕ್ರಮಗಳಿಂದ ಶಿವನಿಂದ ಗಾಂಡೀವನ್ನು ಪಡೆದಿದ್ದ ಅರ್ಜುನ ತನ್ನ ಎದುರಾಳಿ ಪಾಳೆಯ ಅಂದರೆ ಕೌರವರ ಪಾಳೆಯವನ್ನೊಮ್ಮೆ ಗಮನ ಇಟ್ಟು ನೋಡುತ್ತಾನೆ. ಅಲ್ಲಿ ಅವರ ಎದುರು ಯುದ್ಧ ಮಾಡಲು ನಿಂತವರು ಯಾರು? ಇವರ ಒಡೆಯೊಟ್ಟಿದವರು, ತಾತನ ಸಮಾನರಾದ ಭೀಷ್ಮರು, ಗುರುಗಳಾದ ದ್ರೋಣಾಚಾರ್ಯರು ಹಾಗೂ ತನ್ನೆಲ್ಲ ಬಂಧು ಮಿತ್ರರು. ಇವರನ್ನೆಲ್ಲ ನೋಡಿ ನಮ್ಮವರೊಡನೆ ನಾವು ಯುದ್ಧ ಮಾಡಬೇಕಲ್ಲ ಎಂದು ಅರ್ಜುನನು ದಿಗ್ಭ್ರಾಂತಿ ಆಗುತ್ತಾನೆ. ಒಂದು ಕ್ಷಣ ತಲ್ಲಣಗೊಂಡು ಯುದ್ಧ ಮಾಡಲೆಂದು ತನ್ನ ರಥವನ್ನು ಏರಿದ್ದ ಅರ್ಜುನನು ರಾಜ್ಯದ ಆಸೆಗೋಸ್ಕರ ತನ್ನವರನ್ನೆಲ್ಲ ತಾನೇ ಕೊಲ್ಲಬೇಕಲ್ಲ ಎಂದು ಬಿಲ್ಲು ಬಾಣಗಳನ್ನು ಬಿಸಾಕುತ್ತಾನೆ. ಈ ಸಮಯದಲ್ಲಿ ಅರ್ಜುನನ ರಥಕ್ಕೆ ಖುದ್ದು ಶ್ರೀಕೃಷ್ಣ ಪರಮಾತ್ಮನೇ ಸಾರಥಿಯಾಗಿರುತ್ತಾನೆ. ಕೃಷ್ಣನ ಮುಂದೆ ನಾನು ಯುದ್ಧ ಮಾಡುವುದಿಲ್ಲ, ಎದುರಾಳಿ ಪಾಳ್ಯದಲ್ಲಿ ಎಲ್ಲರೂ ನಮ್ಮವರೇ ತುಂಬಿಕೊಂಡಿದ್ದಾರೆ, ರಾಜ್ಯದ ಆಸೆಗೆ ಅವರನ್ನೆಲ್ಲ ನಾನು ಹೇಗೆ ಸಾಯಿಸಲಿ ಎಂದು ಅರ್ಜುನ ಕೃಷ್ಣನ ಬಳಿ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾನೆ. ಅರ್ಜುನನ ಈ ಪರಿಸ್ಥಿತಿಯನ್ನು ನೋಡಿದ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪ ಪ್ರದರ್ಶನ ಮಾಡುತ್ತಾನೆ. ಈ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ್ದ ಉಪದೇಶವೇ ಭಗವದ್ಗೀತೆ. ಶ್ರೀಕೃಷ್ಣನು ಇಲ್ಲಿ ಭಗವದ್ಗೀತೆಯಲ್ಲಿ ಜೀವನ ಎಂದರೆ ಏನು, ಯಾವ ಸಮಯದಲ್ಲಿ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು, ಮನಸ್ಸನ್ನು ಹೇಗೆ ಹತೋಟಿಯಲ್ಲಿಟ್ಟುಕೊಳ್ಳಬೇಕು, ಹಾಗೂ ಜೀವನದ ಯಶಸ್ಸಿಗೆ ಹೇಗೆ ಕೆಲಸ ನಿರ್ವಹಿಸಬೇಕು, ಹಾಗೂ ಮುಂತಾದ ವಿಷಯಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಭಗವದ್ಗೀತೆ ಎನ್ನುವುದು ಕೇವಲ ಒಂದು ಪುಸ್ತಕವಲ್ಲ, ಅದೊಂದು ಶಕ್ತಿ. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ಈ ಪುಸ್ತಕವು ನವಚೈತನ್ಯವನ್ನು ತಂದುಕೊಡುತ್ತದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದಾಗ ಒಮ್ಮೆ ಈ ಪುಸ್ತಕವನ್ನು ಓದಿದರೆ ಈ ಪುಸ್ತಕವು ನಿಮ್ಮ ಮನಸ್ಸಿಗೆ ಶಾಂತಿ ತಂದಿಕೊಡಬಹುದು. ಸ್ನೇಹಿತರೆ, 18 ಅಧ್ಯಾಯಗಳು, 700 ಹೆಚ್ಚು ಶ್ಲೋಕಗಳಿರುವ ಈ ಭಗವದ್ಗೀತೆಯಲ್ಲಿ ಅಂಥದ್ದು ಏನಿದೆ? ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ತಿಳಿಯುವ ಪ್ರಯತ್ನವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.